ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ನಡೆಯುತ್ತಿರುವ ಟಿ ಟ್ವೆಂಟಿ ವಿಶ್ವಕಪ್ನ ಲೀಗ್ ಪಂದ್ಯಗಳು ಮುಕ್ತಾಯಗೊಂಡಿದ್ದು ಸೂಪರ್ ಪಂದ್ಯಗಳು ಇದೆ ಆದರೆ ಟೂರ್ನಿ ಮಧ್ಯದಲ್ಲೇ ಮ್ಯಾಚ್ ಫಿಕ್ಸಿಂಗ್ನಂತಹ ದೊಡ್ಡ ಪ್ರಕರಣ ಬೆಳಕಿಗೆ ಬಂದಿದೆ ಕ್ರಿಕೆಟ್ನಲ್ಲಿ ಮ್ಯಾಚ್ ಫಿಕ್ಸಿಂಗ್ನಂತಹ ವಿಚಾರಗಳು ಐಸಿಸಿಗೆ ಇನ್ನೂ ಕೂಡ ದೊಡ್ಡ ತಲೆನೋವಾಗಿ ಪರಿಗಣಿಸಿದೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಮತ್ತೊಮ್ಮೆ ಈ ವಿಚಾರ ಬೆಳಕಿಗೆ ಬಂದಿದೆ ಅಪರಿಚಿತ ಸಂಖ್ಯೆಯಿಂದ ತನಗೆ ಹಲವಾರು ಕರೆಗಳು ಬಂದಿವೆ ಅಂತ ಹೇಳಿ ಉಗಾಂಡಾದ ಆಟಗಾರನೊಬ್ಬ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಗೆ ದೂರನ್ನ ನೀಡಿದ್ದಾನೆ ಕೀನ್ಯಾದ ಮಾಜಿ ಆಟಗಾರನೊಬ್ಬ ಉಗಾಂಡಾದ ಆಟಗಾರನಿಗೆ ಬೇರೆ ಬೇರೆ ನಂಬರ್ಗಳಿಂದ ಕರೆ ಮಾಡಿ ಫಿಕ್ಸಿಂಗ್ಗೆ ಮುಂದಾಗುವಂತೆ ಬಹಿರಂಗಪಡಿಸಿದ್ದಾನೆ ಆದರೆ ಐಸಿಸಿ ಯ ಭ್ರಷ್ಟಾಚಾರ ನಿಗ್ರಹ ಘಟಕ ಈ ವಿಚಾರವನ್ನ ತಕ್ಷಣವೇ ಇತ್ಯರ್ಥಪಡಿಸಿದೆ ಗಯಾನಾದಲ್ಲಿ ನಡೆದ ವಿಶ್ವಕಪ್ ಲೀಗ್ನಂತಹ ಪಂದ್ಯಗಳ ಮೇಲೆ ಈ ಘಟನೆ ಪರಿಣಾಮ ಬೀರಿದ್ದು ಕೀನ್ಯಾದ ಮಾಜಿ ವೇಗಿಯೊಬ್ಬ ಉಗಾಂಡ ತಂಡದ ಆಟಗಾರನನ್ನ ವಿವಿಧ ಮೊಬೈಲ್ ನಂಬರ್ಗಳಿಂದ ಪದೇ ಪದೇ ಸಂಪರ್ಕಿಸಲು ಪ್ರಯತ್ನ ಕೂಡ ಮಾಡಿದ್ದಾನೆ ಅಂತ ತಿಳಿದು ಬಂದಿದೆ ಉಗಾಂಡ ಆಟಗಾರ ತಕ್ಷಣವೇ ಐಸಿಸಿಯ ಭ್ರಷ್ಟಾಚಾರ ವಿರೋಧಿ ನೀತಿಯನ್ನ ಅನುಸರಣೆ ಮಾಡ್ತಾ ಇದ್ದು ತಕ್ಷಣವೇ ಎಸಿಯು ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದಾನೆ ಅಧಿಕಾರಿಗಳು ಈ ತಕ್ಷಣ ಕ್ರಮವನ್ನ ಕೈಗೊಂಡಿದ್ದಾರೆ ಉಗಂಡ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಪುಪುವಾ ನ್ಯೂಗಿಯಾ ವಿರುದ್ಧ ಗೆಲುವಿನೊಂದಿಗೆ ತನ್ನ ಅಭಿಯಾನವನ್ನ ಪ್ರಾರಂಭ ಮಾಡಲಾಯಿತು ಆದರೆ ನಂತರದ ಪಂದ್ಯದಲ್ಲಿ ಅಫ್ಘಾನಿಸ್ತಾನ್ ನ್ಯೂಜಿಲೆಂಡ್ ಮತ್ತು ವೆಸ್ಟ್ ಇಂಡೀಸ್ ವಿರುದ್ಧ ಸೋಲನ್ನು ಎದುರಿಸಬೇಕಾಯಿತು